ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಶ್ರೀ ಕೃಷ್ಣ ಗುರುಜಿಯವರು ನಮ್ಮೊಡನಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ನಮಸ್ಕಾರ ಗುರುಜಿ ಗುರುಜಿ ಹಿಂದಿನ ಸಂಚಿಕೆಗಳಲ್ಲಿ ನೀವು ದೇಹವನ್ನು ಹೇಗೆ ತಂಪಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ ಇಂದು ಯಾವ ವಿಚಾರವಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀರಾ ಇವತ್ತಿನ ದಿನ ನಾವು ಸ್ವಲ್ಪ ಕ್ರಿಯೆಗಳ ಬಗ್ಗೆ ತಿಳ್ಕೋಣ ನಾವು ಬಂಧಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಆ ಬಂಧಗಳಲ್ಲಿ ನಾವು ಕುಂಭಕ ಸ್ಥಿತಿಯಲ್ಲಿ ಹೆಚ್ಚು ಕಾಲ ಇರೋದ್ರಿಂದ ಯಾವ ಯಾವ ನಿರ್ನಾಳ ಗ್ರಂಥಿಗಳಿಗೆ ಅನುಕೂಲ ಆಗುತ್ತೆ ತನ್ಮುಖೇನ ಯಾವ ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೋಣ ಈ ನಿರ್ನಾಳ ಗ್ರಂಥಿಗಳು ಅಂತಕ್ಕಂತಹ ಸಂದರ್ಭದಲ್ಲಿ ನಾನು ಈ ಹಿಂದೆ ತಿಳಿಸಿದ ಹಾಗೆ ಆ ಒಂದು ನಾಡಿಗಳ ಸಮೂಹ ನಿರ್ದಿಷ್ಟ ಜಾಗದಲ್ಲಿ ಇದ್ದುಕೊಂಡು ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ರಸಗಳ ಉತ್ಪಾದನೆಯನ್ನು ಮಾಡುವುದರ ಮೂಲಕ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳನ್ನು ಸುಸ್ಥಿತಿಯಲ್ಲಿ ಆರೋಗ್ಯವಾಗಿ ಇಡುವಂತಹ ಕೆಲಸವನ್ನು ಏನು ಮಾಡುತ್ತೆ ಅದನ್ನು ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ ಆಧ್ಯಾತ್ಮಿಕವಾಗಿ ಚಕ್ರಗಳು ಅಂತಕ್ಕಂಥ ಹೆಸರಿನಲ್ಲಿ ನಾವು ಗುರುತಿಸ್ತೇವೆ ಈ ಹಿಂದೆ ನಾವು ಇದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೇವೆ ಸಪ್ತಚಕ್ರಗಳ ಬಗ್ಗೆ ನಾನು ತಿಳಿಸಿದ್ದೆ ಅದರಲ್ಲಿ ಆಯುಧ ಚಕ್ರಗಳನ್ನು ನಾವು ಈ ದಿನ ಪರಿಗಣನೆಗೆ ತಗೊಂಡು ಕುಂಭಕದ ಮೂಲಕ ಆ ಸಂಬಂಧಪಟ್ಟಂತಹ ಚಕ್ರಗಳನ್ನು ಹೇಗೆ ಜಾಗೃತಗೊಳಿಸೋದು ಆ ಜಾಗೃತಗೊಳಿಸೋದರ ಮೂಲಕ ಅವುಗಳ ಚಟುವಟಿಕೆಯನ್ನು ಜಾಸ್ತಿ ಮಾಡೋದು ಹೇಗೆ ಅದರಿಂದ ಉತ್ಪತ್ತಿಯಾಗುವಂತಹ ಹಾರ್ಮೋನುಗಳ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಮೂರ್ನಾಲ್ಕು ಬಂಧಗಳನ್ನು ಅಭ್ಯಾಸ ಮಾಡ್ತೇವೆ ಮೊದಲನೇದಾಗಿ ಮೂಲಬಂಧ ಅಂತ ಮೂಲಬಂಧ ಅಂದರೆ ಮೂಲಾಧಾರ ಚಕ್ರದಲ್ಲಿ ಪೂರಕದ ಮೂಲಕ ಉಸಿರನ್ನು ನಾವು ಮೂಗಿನಿಂದ ತೆಗೆದುಕೊಂಡು ಸಂಪೂರ್ಣವಾಗಿ ಕುಂಭಕದಲ್ಲಿದ್ದು ಮೂಲಾಧಾರವನ್ನು ಗಮನಿಸುತ್ತಾ ಆ ಚಕ್ರವನ್ನು ಹೆಚ್ಚು ಜಾಗೃತಗೊಳಿಸೋದು ಶಕ್ತಿಯುತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದು ಮೂಲಬಂಧವಾಗುತ್ತೆ ಮತ್ತೊಮ್ಮೆ ಈ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಎರಡು ಕಾಲುಗಳ ಮಧ್ಯಭಾಗದಲ್ಲಿ ಜನನಾಂಗ ಮತ್ತು ಗುದದ್ವಾರಗಳ ಮಧ್ಯೆ ಇರತಕ್ಕಂತಹ ಜಾಗ ಮೂಲಾಧಾರ ಚಕ್ರದ ಸ್ಥಾನ ಅರ್ಥ ಆಗ್ತಾ ಇದೆಯಾ ಸಹಸ್ರಾರ ಚಕ್ರ ಇಲ್ಲಿ ನಿತ್ಯ ಬಾಯಿ ಅಂತ ಕರಿತೀವಿ ಹೀಗೆ ಮೇಲ್ಭಾಗಕ್ಕೆ ಹೇಗೆ ಫೋಕಸ್ ಆಗಿರುತ್ತೆ ಅದೇ ರೀತಿಯಲ್ಲಿ ನೆಲದ ಕಡೆಗೆ ಇರತಕ್ಕಂತಹ ಕಾಲುಗಳ ಮಧ್ಯ ನೆಲದ ಕಡೆಗೆ ಫೋಕಸ್ ಆಗಿರತಕ್ಕಂತಹ ಚಕ್ರ ಮೂಲಾಧಾರ ಚಕ್ರ ಈ ಮೂಲಾಧಾರ ಚಕ್ರ ಎಲ್ಲ ಶಕ್ತಿಗಳನ್ನು ಒಂಥರ ಅದು ಅದೇ ಮೂಲ ಎಲ್ಲ ಶಕ್ತಿಯ ಮೂಲ ಮೂಲಾಧಾರ ನಮ್ಮ ಜೀವನದ ಮೂಲಕ್ಕೆ ಆಧಾರವಾಗಿರ್ತಕ್ಕಂತಹ ಚಕ್ರ ಮೂಲಾಧಾರ ಚಕ್ರ ಪಂಚಭೂತ ಥೆರಪಿಯಲ್ಲಿ ಮತ್ತು ಕಲರ್ ಥೆರಪಿಯ ಬಗ್ಗೆ ನಾವು ಮತ್ತು ಮುದ್ರೆಗಳ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ವಿ ಮೂಲಾಧಾರ ಚಕ್ರದ ಕೆಲಸ ಭೂಮಿಯ ತತ್ವವನ್ನು ಹೊಂದಿದೆ ಭೂಮಿಯ ತತ್ವವನ್ನು ಹೊಂದಿರೋದ್ರಿಂದ ಅದು ಮೂಳೆಗಳಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿ ಗಟ್ಟಿಯ ಭಾಗ ಮೂಳೆಗಳು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮೂಲಾಧಾರ ಚಕ್ರವನ್ನು ಹೆಚ್ಚು ಹೆಚ್ಚು ಶಕ್ತಿಯುತಗೊಳಿಸಬೇಕು ಈ ಬಂಧಗಳ ಮೂಲಕ ಅದನ್ನು ಶಕ್ತಿಗೊಳಿಸೋದು ಹೇಗೆ ಅಂದರೆ ಬೆನ್ನನ್ನು ನೇರವಾಗಿಟ್ಟುಕೊಂಡು ಸಹಜವಾಗಿರತಕ್ಕಂಥ ಸುಖಾಸನ ಸಿದ್ಧಾಸನ ವಜ್ರಾಸನ ವೀರಾಸನ ಇದ್ಯಾವುದಾದರೂ ಆಸನದಲ್ಲಿ ಕುಳಿತುಕೊಂಡು ಅಥವಾ ಪದ್ಮಾಸನ ಅರ್ಧ ಪದ್ಮಾಸನ ಆದರೂ ತೊಂದರೆ ಇಲ್ಲ ಕುಳಿತು
ನಿಧಾನವಾಗಿ ದೀರ್ಘವಾಗಿ ಪೂರಕವನ್ನು ಮೂಗಿನ ಮೂಲಕ ಮಾಡುತ್ತಾ ಅಂದರೆ ಉಸಿರನ್ನು ಮೂಗಿನಿಂದ ತೆಗೆದುಕೊಂಡು ಆನಂತರ ಉಸಿರಾಟವನ್ನು ಸ್ಥಗಿತಗೊಳಿಸುವುದು ಅಂದರೆ ಕುಂಭಕದಲ್ಲಿರತಕ್ಕಂಥದ್ದು ಕುಂಭಕದಲ್ಲಿದ್ದ ನಂತರ ಮೂಲ ಬಂಧವನ್ನು ಮಾಡಬೇಕು ಅಂದರೆ ಹೇಗೆ ಅಂದರೆ ಜನನಾಂಗ ಗುದದ್ವಾರವನ್ನು ಸಂಪೂರ್ಣವಾಗಿ ಬಿಗಿ ಹಿಡಿತಕ್ಕಂಥದ್ದು ಅಷ್ಟೇ ಮೂಲ ಬಂಧ ಸಹಜವಾಗಿ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮಲಮೂತ್ರ ವಿಸರ್ಜನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇನ್ನೂ ಎರಡು ಮೂರು ನಿಮಿಷಗಳ ಕಾಲ ಕಾಲಾವಕಾಶ ಇದೆ ನೀವು ಶೌಚಾಲಯವನ್ನು ತಲುಪಲಿಕ್ಕೆ ಅನ್ನುವಂತಹ ಸಂದರ್ಭದಲ್ಲಿ ಹೇಗೆ ಅಂಗಾಂಗಗಳನ್ನು ಬಿಗಿಗೊಳಿಸ್ತೀರೋ ಅದೇ ಮೂಲಬಂಧ ಆ ರೀತಿಯಾಗಿ ಅದರ ಜೊತೆಗೆ ಉಸಿರಾಟವನ್ನು ಸಹ ನೀವು ನಿಲ್ಲಿಸಿ ಕುಂಭಕ ಸ್ಥಿತಿಯಲ್ಲಿ ಇದ್ದು ನಿಮ್ಮ ಸಂಪೂರ್ಣ ಗಮನವನ್ನು ಮೂಲಾಧಾರ ಚಕ್ರದ ಕಡೆಗೆ ಕೊಡುತ್ತಾ ಆ ಒಂದು ಚಕ್ರಕ್ಕೆ ಶಕ್ತಿಯನ್ನು ಹರಿಸ್ತಕ್ಕಂಥ ಒಂದು ಕ್ರಿಯೆ ಏನಿದೆ ಅದು ಮೂಲಬಂಧವಾಗುತ್ತೆ ಆಮೇಲೆ ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಆ ಒಂದು ಬಂಧದಲ್ಲಿ ಇದ್ದು ಆನಂತರ ನಿಧಾನವಾಗಿ ಸಹಜವಾಗಿ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕ್ತಕ್ಕಂಥದ್ದು ಹಾಕಿ ಆಮೇಲೆ ಜನನಾಂಗ ಗುದದ್ವಾರವನ್ನು ಸಡಿಲಗೊಳಿಸಿದರೆ ನಿಮಗೆ ಆ ಒಂದು ಕಿಬ್ಬೊಟ್ಟೆಯ ಭಾಗದಲ್ಲಿ ಹಿತಕರವಾದ ಅನುಭವ ನಿಮಗೆ ಉಂಟಾಗಿತ್ತೇ ಆದರೆ ನೀವು ಮೂಲಬಂಧವನ್ನು ಮಾಡಿದ್ದು ಸರಿಯಾಗಿದೆ ಅಂತ ಅರ್ಥ ಇದರಿಂದ ಅನುಕೂಲ ಏನು ವಿಸರ್ಜನಾಂಗಗಳೆಲ್ಲವೂ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ತೆಗೆದುಕೊಳ್ಳುತ್ತೆ ಯೂರಿನರಿ ಇನ್ಫೆಕ್ಷನ್ಸ್ ಆಗಲಿ ಮಲಮೂತ್ರ ವಿಸರ್ಜನೆಯಲ್ಲಿ ಆಗುವಂತಹ ತೊಂದರೆಗಳೇ ಆಗಲಿ ಪೈಲ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಆಗಲಿ ಆಮೇಲೆ ಇನ್ಯಾವುದೇ ರೀತಿಯ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ವಾಟರ್ ಇನ್ಫೆಕ್ಷನ್ಸು ಈ ರಕ್ತ ತಪಾಸಣೆ ಜೊತೆಗೆ ಮಲಮೂತ್ರ ತಪಾಸಣೆಗೆ ಬರೀತಾರೆ ಅಂದರೆ ದೇಹದಲ್ಲಿ ಆಗುವಂತಹ ಯಾವುದೇ ಆರೋಗ್ಯದ ವ್ಯತ್ಯಯಗಳು ರಕ್ತ ಮತ್ತು ಮಲಮೂತ್ರದಲ್ಲಿ ಗೊತ್ತಾಗುತ್ತೆ ಅಂತಹ ಯಾವುದೇ ಒಂದು ತೊಂದರೆಗಳಿಂದ ನಾವು ಮುಕ್ತಿಯನ್ನು ಪಡೆಯೋದಕ್ಕೆ ಮೂಲಬಂಧ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡುತ್ತೆ ಗುರುಜಿ ಇದು ಸಹಜವಾಗಿ ಅಂದರೆ ಆರೋಗ್ಯಕರ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಈ ಆಯಾ ಅಂಗಾಂಗದಲ್ಲೇ ತೊಂದರೆ ಇರುವಂತಹ ವ್ಯಕ್ತಿಗಳು ಸಪೋಸ್ ಅದಕ್ಕೆ ಉದಾಹರಣೆಯಾಗಿ ಪೈಲ್ಸ್ ಅಥವಾ ಇನ್ಯಾವುದೇ ಒಂದು ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಮೂಲಬಂಧ ಮಾಡಬಹುದಾ ಅಥವಾ ಅವ್ರ ಕೈಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅದು ಸಾಧ್ಯ ಆಗುತ್ತಾ ಅಂದರೆ ಪೈಲ್ಸಿಗೆ ಮೂಲಭೂತವಾಗಿರ್ತಕ್ಕಂತಹ ಸಮಸ್ಯೆ ಏನು ಅಂದರೆ ದೊಡ್ಡ ಕರಳಿನ ತುದಿಯಲ್ಲಿ ಮತ್ತು ಗುದದ್ವಾರದ ಒಳಭಾಗದಲ್ಲಿ ಇರತಕ್ಕಂತಹ ಸಾವಿರಾರು ತಂತು ನರಗಳು ಮಲವಿಸರ್ಜನೆಯ ಸಂದರ್ಭದಲ್ಲಿ ಆಗುವಂತಹ ಒತ್ತಡಕ್ಕೆ ಸಿಲುಕಿ ಅವು ಎಲ್ಲ ಪಂಚರ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅದರಿಂದ ರಕ್ತ ಸೋರುತ್ತೆ ಅದು ಮೂಲಭೂತವಾಗಿ ಆ ಲಕ್ಷಣ ಅಂದ್ರೇನು ಅಲ್ಲಿ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಇದೆ ಅಂತಕ್ಕಂಥದ್ದು ಇವಾಗ ನೇರವಾಗಿ ಗೊತ್ತಾದಂಥ ವಿಚಾರ ಕೆಲವು ಹಿಂದಿನ ತರಗತಿಗಳಲ್ಲಿ ನಾನು ತಿಳಿಸಿದ್ದೇನೆ ನೀರಿನ ಪ್ರಮಾಣವನ್ನು ಸರಿಯಾಗಿ ನಾವು ಸೇವನೆ ಮಾಡಿದ್ದೇ ಆದರೆ ಪ್ರತಿದಿನ 3.5-4 ಲೀಟರ್ಗಳ ಅಷ್ಟು ನೀರನ್ನು ನಾವು ಪ್ರತಿನಿತ್ಯ ಕುಡಿಯುತ್ತಾ ಬಂದಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಮಲಬದ್ಧತೆಯ ಸಮಸ್ಯೆ ಬರಲ್ಲ ಅದು ಬಂದಿದೆ ಅಂದರೆ ಇದು ಮತ್ತು ಆ ಸಮಸ್ಯೆ ಬರತಕ್ಕಂಥ ಹೆಚ್ಚು ಸಾಧ್ಯತೆ ಅಕಾಲಿಕವಾಗಿರ್ತಕ್ಕಂಥ ವಿಶ್ರಾಂತಿ ಎಸ್ಪೆಷಲಿ ಈ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ 90% ಜನಕ್ಕೆ ಈ ಒಂದು ಸಮಸ್ಯೆ ಇರುತ್ತೆ ಅಂಥವರು ಮೂಲಬಂಧವನ್ನು ಅಭ್ಯಾಸ ಮಾಡೋದು ಹೆಚ್ಚು ಸೂಕ್ತ ಆಗುತ್ತೆ ಅವರಿಗಾಗತ್ತೆ ಅಭ್ಯಾಸವನ್ನು ಮಾಡಬೇಕು ಮಾಡೋದ್ರ ಜೊತೆಗೆ ಈ ನೀರಿನ ಒಂದು ಅಂಶವನ್ನು ದೇಹದಲ್ಲಿ ಜಾಸ್ತಿ ಮಾಡಿಕೊಳ್ತಾ ಬಂದರೆ ಆಗ ಆ ಒಂದು ಸಮಸ್ಯೆಯಿಂದ ಅವರು ನಿವಾರಣೆಯನ್ನು ಸುಲಭವಾಗಿ ಪಡೆಯಬಹುದು ಗುರುಜಿ ಮತ್ತೆ ಇದು ನೀವು ಹೇಳಿದ್ರಿ ಪದ್ಮಾಸನ ಸುಖಾಸನ ಅಂತ ಎಲ್ಲ ಹೇಳಿ ಈ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋಲ್ಲ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ ಅಥವಾ ಕೆಲವರು ನಿಂತ್ಕೊಂಡೇ ಇರ್ತಾರೆ ಹಾಗೆ ನಿಂತ್ಕೊಂಡು ಕೂಡ ಮೂಲಬಂಧ ಮಾಡಬಹುದಲ್ವಾ ನಿಂತುಕೊಂಡು ಅಭ್ಯಾಸವನ್ನು ಮಾಡತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಕುಳಿತುಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಸಹಜವಾಗಿ ನೆಲದ ಮೇಲೆ ಕೂತ್ಕೊಂಡು ಮಾಡತಕ್ಕಂಥದ್ದು ಇವೆಲ್ಲ ಒಳ್ಳೆಯದು ಯೋಗಾಸನಕ್ಕೆ ಸಂಬಂಧಪಟ್ಟಿದ್ದು ಪ್ರಾಣಾಯಾಮ ವಂದಗಳು ಕ್ರಿಯೆಗಳು ಎಲ್ಲ ಆದರೆ
ಇಂದಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲೂ ಸಹ ಸಾಕಷ್ಟು ಜನ ಬರ್ತಾರೆ, ಇಪ್ಪತ್ತೆರಡು ವರ್ಷ ಆಗಿರೋದಿಲ್ಲ ಗುರುಗಳೇ, ನಮಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಹುಟ್ಟಿದ ತಕ್ಷಣ ಅವರನ್ನು ಬೆಚ್ಚಗೆ ಎದೆಗೆ ತಬ್ಬಿಕೊಂಡು ಮಕ್ಕಳನ್ನು ಸಾಕುವಂತಹ ಒಂದು ಪ್ರಮೇಯ, ಆ ಒಂದು ಇಂಟರ್ ಪರ್ಸನಲ್ ರಿಲೇಷನ್ನೇ ಕಡಿಮೆ ಆಗ್ತಾ ಇದೆ. ಅವರನ್ನು ಸಹಜವಾಗಿ ಬೆಳೆಸದೆ ಅವರನ್ನು ಹೋಗ್ಕೊಂಡು ಹೋಗೋದು, ಎಲ್ಲೋ ತಗೊಂಡೋಗಿ ಇದರಲ್ಲಿ ಚೇರಲ್ಲಿ ಕೂರಿಸ್ಬಿಟ್ಟು ಗಾಲಿಗಳಲ್ಲಿ ಮಾಲ್ನಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಕ್ಕಂಥದ್ದು. ಈ ಒಂದೇ ಅಭ್ಯಾಸ ಮಾಡಿ 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 ಅವರು ಒಂದಿನ ನಿಮಗೆ ವಯಸ್ಸಾದಾಗ ಅವರು ನೂಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅಂದರೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ತಕ್ಕಂಥದ್ದಲ್ಲ. ನಾವು ಯಾವ ರೀತಿಯಲ್ಲಿ ನಮ್ಮ ಪ್ರೀತಿ ವಿಶ್ವಾಸವನ್ನು ಚಿಕ್ಕಂದಿನಿಂದ ಮಕ್ಕಳಿಗೆ ಕೊಡ್ತಾ ಬರ್ತೇವೆ, ಅದರಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ ನಾವು ವಯಸ್ಸಾದಾಗ ವಾಪಸ್ಸು ನಾವು ಪಡೀಲಿಕ್ಕೆ ಸಾಧ್ಯವೇ ವಿನಃ, ನಾವು ಕೊಡೋದ್ರಲ್ಲೇ ಸಾಕಷ್ಟು ಡಿಸ್ಕೌಂಟಲ್ಲಿ ಕೊಟ್ಟರೆ ಅಲ್ಲಿಂದ ಇನ್ನೇನು ಬರುತ್ತೆ? ಅಲ್ಲಿಂದ ನಾವು ಮೂಲಭೂತವಾಗಿ ಯೋಚನೆ ಮಾಡಬೇಕು. ಒಂದು, ಎರಡನೇದು, ಸಣ್ಣ ಪುಟ್ಟದ ಒಂದು ಕಾಫಿ ಟೀಯನ್ನು ಕುಡಿಬೇಕಾದರೆ, ತಿಂಡಿಯನ್ನು ತಿನ್ನಬೇಕಾದರೆ, ಪೇಪರ್ ಓದಬೇಕಾದ್ರೆ, ಟಿ ವಿ ನೋಡಬೇಕಾದ್ರೆ, ಯಾವುದೇ ಸಂದರ್ಭ ಬಂದ್ರೂ ಕುರ್ಚಿ ಮೇಲೆ ಕೂತ್ಕೋಬೇಕು ಇಲ್ಲ ಸೋಫಾ ಮೇಲೆ ಕೂತ್ಕೋಬೇಕು. ಇದು ಒಂಥರ ಪದ್ಧತಿ. ಎಷ್ಟೋ ಜನದ ಮನೆಗಳಲ್ಲಿ ಪೋಷಕರೇ ಹೇಳೋದನ್ನು ನಾವು ನೋಡಿದ್ದೇವೆ, ಮತ್ತು ಇಲ್ಲಿ ಕೌನ್ಸಿಲಿಂಗಿಗೆ ಬಂದಾಗಲೂ ಹೇಳಿದ್ದಾರೆ, ನೆಲದ ಮೇಲೆ ಕೂತ್ಕೊಂಡ್ಬಿಡ್ತಾನೆ ನನ್ನ ಮಗ, ಕೂರೋದೇ ಇಲ್ಲ ಇನ್ನು, ಚಿಕ್ಕ ಹುಡುಗ ಇನ್ನು ಆ ವಯಸ್ಸಿನಲ್ಲಿ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ಅಂದರೆ ಕುರ್ಚಿಯಲ್ಲೇ ಕೂತ್ಕೋಬೇಕು ಅನ್ನೋದು ಒಂಥರ ಮೂಲಭೂತ ಹಕ್ಕು, ನೆಲದ ಮೇಲೆ ಕೂರದೇ ಬಾರದು ಅಂತಕ್ಕಂಥದ್ದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲೇನೋ ಇರುತ್ತೆ, ಕಸ ಇರುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅಂತ. ಪ್ರಕೃತಿ ಸಹಜವಾಗಿ ಬಾಳುವುದನ್ನು ಚಿಕ್ಕಂದಿನಿಂದ ಮಕ್ಕಳಿಗೆ ಕಲಿಸಬೇಕು. ಮಣ್ಣಲ್ಲಿ ಆಡಬೇಕು, ನೀರಲ್ಲಿ ಕುಡಿಬೇಕು, ಎಲ್ಲಿ ಯಾವ ನೀರು ಸಿಕ್ಕುತ್ತೆ ಅದನ್ನು ಕುಡಿತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಸಹಜವಾದಂತಹ ಒಂದು ಆರೋಗ್ಯವನ್ನು ನೀವು ಶುರು ಮಾಡ್ಕೊತ ಬಂದರೆ ಸಹಜವಾಗಿ ಆರೋಗ್ಯ ನಿಮ್ಮನ್ನು ನೋಡಿಕೊಳ್ಳುತ್ತೆ. ಹಿಂದೆ ಒಂದು ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಆಹಾರವನ್ನು ಮಾತ್ರೆ ರೀತಿಯಲ್ಲಿ ನೀವು ತೆಗೆದುಕೊಳ್ಳದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಮಾತ್ರೆಯನ್ನು ಆಹಾರದ ರೀತಿಯಲ್ಲಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕೆ ನಾವು ಕಾರಣಕರ್ತರಾಗಬಾರದು. ನಿಮ್ಮ ಮನೆಯಲ್ಲಿ ಎಷ್ಟೇ ಬೆಲೆ ಬಾಳುವಂತಹ ಡೈನಿಂಗ್ ಟೇಬಲ್ಲು ಸೋಫಾ ಸೆಟ್ಗಳನ್ನು ಇಟ್ಕೊಳ್ಳಿ, ಸಂತೋಷ. ಆದರೆ ವೈಯಕ್ತಿಕವಾಗಿ ನೀವು ಪೇಪರ್ ಓದಬೇಕಾದ್ರೆ, ಕಾಫಿ ಟೀ ಕುಡಿಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ, ಅಥವಾ ನೀವು ಕೂತ್ಕೊಂಡು ವಾಟ್ಸಾಪು ಮೊಬೈಲನ್ನು ನೋಡಬೇಕಾದ್ರೆ, ಎಂಥದೇ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ನೆಲದ ಮೇಲೆ ಕುಳಿತುಕೊಂಡು ಮಾಡ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡಿ. ಒಂದೇ ದಿನಕ್ಕಾಗಲ್ಲ ಅನ್ನೋ ಥರದ್ದೇ ಅಭ್ಯಾಸಕ್ಕೆ ನಿಮ್ಮ ದೇಹದ ಪರಿಸ್ಥಿತಿ ಬಂದಿದ್ದರೆ ದಿನ 5-5 ನಿಮಿಷ ಹೆಚ್ಚಿಸ್ಕೊಳ್ತಾ ಬನ್ನಿ. ಜೊತೆಗೆ ಪ್ರತಿದಿನ 3-4 ಲೀಟರ್ಗಳಷ್ಟು ನೀರನ್ನು ಹಂತ ಹಂತವಾಗಿ ಪ್ರತಿ ಒಂದೊಂದು ಗಂಟೆಗೆ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಕುಡಿತಾ ಬರೋದನ್ನು ಅಭ್ಯಾಸ ಮಾಡ್ತಾ ಬಂದರೆ ನೀವು ಹೇಳಿದಂಥ ಪರಿಸ್ಥಿತಿ ಖಂಡಿತ ಬರಲ್ಲ. ಪ್ರಕೃತಿ ಸಹಜವಾಗಿ ದೇಹ ಹೇಗಿರುತ್ತೋ ಹಾಗೆ ನಾವು ನಮ್ಮ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ ಬರಬೇಕು. ಇಷ್ಟಾಗಿಯೂ ನೀವು ಬಂಧಗಳನ್ನು ಮಾಡಬೇಕು, ಕೆಳಗಡೆ ಕೂತ್ಕೊಳ್ಳೋಕೆ ಆಗದೇ ಇಲ್ಲ ಅಂದರೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿ. ಇನ್ನೂ ಹೆಚ್ಚಿನ ನಾವು ರಿಯಾಯಿತಿಯನ್ನು ಕೊಡ್ತಾ ಹೋದರೆ ನಾವು ಓಡಾಡ್ಕೊಳ್ತಾ ಮಾಡ್ತೀವಿ, ಟಿ ವಿ ನೋಡ್ಕೊಳ್ತಾ ಮಾಡ್ತೀವಿ, ಈ ಥರ 100 ಪ್ರಶ್ನೆಗಳು ಬರುತ್ತೆ. ಆದರೆ ಯಾವುದೇ ಒಂದು ವಿದ್ಯೆಗೆ ಯಾವುದಾದ್ರೂ ಒಂದು ಫಲವನ್ನು ನೀವು ಅಪೇಕ್ಷೆ ಮಾಡ್ತಾ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರೀತಿ ನೀತಿಗಳು ನಿಯಮಗಳು ಇದೆ, ಅದನ್ನು ನೀವು ಅನುಸರಿಸಬೇಕು. ತುಂಬ ಆಗದೇ ಇಲ್ಲುವಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ವಿನಾಯಿತಿ ತಗೊಳ್ಳೋದಕ್ಕೂ, ವಿನಾಯಿತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ ರೀತಿಯಾಗಿ ತುಂಬ ಅನಿವಾರ್ಯವಾದರೆ ಕುರ್ಚಿ ಮೇಲೆ ಕೂತ್ಕೊಂಡು ಅಭ್ಯಾಸವನ್ನು ಮಾಡಿ. ಆದರೆ ಮೂಲಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೋ ಒಂದು ಫೈಲ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೀವು ಏನು ತಂದಿರಿ, ಇದು ನೋಡಿ, ಪ್ರಕೃತಿ ಸಹಜವಾಗಿ ನೀವು ಕುಕ್ಕರಗಾಲಿನಲ್ಲಿ ಕುಳಿತು ಮಲವಿಸರ್ಜನೆಯನ್ನು ಮಾಡುವಂತಹ ಜನರಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಇರೋದಿಲ್ಲ. ಕಮೋಡನ್ನು ಉಪಯೋಗಿಸುವಂತಹ ಜನಗಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚು. ಆ ದೊಡ್ಡ ಕರುಳಿನ ಭಾಗಕ್ಕೆ ಮಲದ ಒತ್ತಡ ಬಂದು ಅದು ಸಹಜವಾದಂತಹ ರೀತಿಯಲ್ಲಿ ಮಲವಿಸರ್ಜನೆ ಆಗೋದಕ್ಕೆ ಸಹಾಯವನ್ನು ಮಾಡೋದಕ್ಕೆ ಅಡೆತಡೆಯನ್ನು ಕೊಡುತ್ತೆ. ಅಲ್ಲಿಂದ ಶುರು ಸಮಸ್ಯೆಗಳು. ಅದಕ್ಕೆ ಆದಷ್ಟು ಸಹಜವಾದಂತಹ ರೀತಿಯಲ್ಲಿ ಜೀವನ ಶೈಲಿಯನ್ನು ನಾವು ಇಟ್ಟುಕೊಂಡ್ರೆ ಈ ಥರ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು. ಮತ್ತೊಂದು ಬಂಧದ ಬಗ್ಗೆ ನಾವು ತಿಳ್ಕೊಳ್ಳೋಣ.
ಉಡ್ಡಾಯನ ಬಂಧ. ಉಡ್ಡಾಯನ ಬಂಧ ಅಂದರೆ ಮೂಲ ಬಂಧವನ್ನು ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಲ್ಲಿ ಉಡ್ಡಾಯನ ಬಂಧನವನ್ನು ಮಾಡದು. ಆದರೆ ಉಸಿರಾಟವನ್ನು ಸ್ಥಗಿತಗೊಳಿಸಿದ ನಂತರ ನಿಮ್ಮ ಗಮನವನ್ನು ಹರಿಸಬೇಕಾದಂತಹ ಭಾಗ ಹೊಟ್ಟೆಯ ಭಾಗ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು, ಆ ನಂತರ ಹೊಟ್ಟೆಯ ಭಾಗವನ್ನು ಒಂದೇ ಸರಿಗೆ ಒಳಕ್ಕೆ ಎಳೆಯೋದು. ನೋಡಿ, ಹೀಗೆ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ, ಹೊಟ್ಟೆನ ಎಳ್ಕೊಳ್ಳಿ, ಹಿಂಗೆ ಎಳೆದು ಬಿಡಬೇಕು. ಇಲ್ಲಿ ಓಪನ್ ಇರಬೇಕು, ಪಕ್ಕೆಗಳು ಮುಂದಕ್ಕೆ ಬರಬೇಕು, ಹೊಟ್ಟೆ ಕಂಪ್ಲೀಟ್ ಒಳಕ್ಕೆ ಹೋಗಬೇಕು. ಹೊಕ್ಕಳ ಮೇಲ್ಭಾಗ ಕಂಪ್ಲೀಟ್ ಒಳಕ್ಕೆ ಹೋಗಿರುತ್ತೆ, ಸುಮ್ಮನೆ ಕೂತ್ ಬಿಡೋದು. ಮೂಲಬಂಧವನ್ನು ಮಾಡುವ ಅವಶ್ಯಕತೆ ಇಲ್ಲ. ಉಸಿರನ್ನು ದೀರ್ಘವಾಗಿ ತಗೊಳ್ಳೋದು, ಹೊಟ್ಟೆಯನ್ನು ಒಳಕ್ಕೆ ಎಳೆಯೋದು. ಇವಾಗ ಏನಾಗುತ್ತೆ, ಉಸಿರು ಒಳಕ್ಕೆ ಹೋದಾಗ ಸಹಜವಾಗಿ ಹೊಟ್ಟೆ ಮುಂದಕ್ಕೆ ಬರುತ್ತೆ, ಆ ಜಾಗವಲ್ಲಿ ತುಂಬಿಕೊಂಡು ಅದು ಇರತಕ್ಕಂಥದ್ದು ಒಂದು ಸಹಜ ಕ್ರಿಯೆ. ಇಲ್ಲಿ ಬಂಧಗಳನ್ನು ಅಭ್ಯಾಸ ಮಾಡ್ತಾ ಏನು ಮಾಡ್ತಾ ಇದ್ದೀರಾ, ಉಸಿರನ್ನು ಒಳಗೆ ತಗೊಂಡಿದ್ದೀರಾ, ಹೊಟ್ಟೆಯನ್ನು ಒಳಕ್ಕೆ ಎಳೆದಿದ್ದೀರಾ. ಅವಾಗೇನಾಯಿತು, ಆ ವಾಯು ಸಂಚಾರಕ್ಕೆ ಜಾಗ ಚಿಕ್ಕದಾಯಿತು. ಇದೇ ಭಾಗದಲ್ಲಿ ಹೆಚ್ಚು ಒತ್ತಡ ಕ್ರಿಯೇಟ್ ಆಗುತ್ತೆ. ಒತ್ತಡ ಕ್ರಿಯೇಟ್ ಆಗಲ್ಲ ಇಲ್ಲಿ. ಈ ಭಾಗಕ್ಕೆ ನೀವು ಗಮನವನ್ನು ಹರಿಸಿರೋದ್ರಿಂದ ಈ ಭಾಗದಲ್ಲಿ ಆ ಒಂದು ಒತ್ತಡ ಜಾಸ್ತಿ ಆಯಿತು. ಒತ್ತಡ ಜಾಸ್ತಿ ಆದಾಗ ಅಲ್ಲೆಲ್ಲ ಇರತಕ್ಕಂಥ ಋಣಾತ್ಮಕತೆಯನ್ನು ಅದು ಒಗ್ಗೂಡಿಸುತ್ತೆ. ಆಮೇಲೆ ರೇಚಕವನ್ನು ಮಾಡಿದ ನಿಧಾನವಾಗಿ ನೀವು ಮೂಗಿನಿಂದ ರೇಚಕವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಋಣಾತ್ಮಕತೆಯೆಲ್ಲ ರೇಚಕದ ಮೂಲಕ ಹೊರಗೆ ಹೋಗುತ್ತೆ. ಒಂದು. ಎರಡನೆಯದಾಗಿ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಮಣಿಪೂರಕ ಚಕ್ರ, ಆ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ರಿನಲ್ ಗ್ಲ್ಯಾಂಡಿಗೆ ಆಮ್ಲಗಳ ಉತ್ಪತ್ತಿಗೆ ಈ ಉಡ್ಡಾಯನ ಬಂಧ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಜಠರಾಗ್ನಿ, ಅಗ್ನಿತತ್ವ, ಮೊದಲನೇದು ಅವಾಗಲೇ ಹೇಳಿದ್ದು ಭೂತತ್ವ ಮೂಲಾಧಾರದ್ದು, ಇದು ಅಗ್ನಿತತ್ವಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಅಗ್ನಿ ಚೆನ್ನಾಗಿ ಉರಿಯುವಂತೆ ಮಾಡುತ್ತೆ. ಯಾವಾಗಲೂ ಜಠರದಲ್ಲಿ ಅಗ್ನಿ ಇರಲೇಬೇಕು. ದೇಹದಲ್ಲಿ ಕಾವನ್ನು ನೋಡಿಕೊಳ್ಳದೆ, ಅದು ದೇಹದಲ್ಲಿ ಕಾವಿಲ್ಲ ಅನ್ನೋದು ಯಾವಾಗ, ಮನುಷ್ಯ ಸತ್ತಾಗ. ಸತ್ತಾಗ ಮಾತ್ರ ದೇಹ ತಣ್ಣಗಾಗೋದು, ಅಲ್ಲಿಯ ತನಕ ಬಿಸಿ ಇರುತ್ತಲ್ವಾ, ಆ ಬಿಸಿಗೆ ಕಾರಣವೇ ಮಣಿಪುರಿ ಚಕ್ರ. ಅಲ್ಲಿ ಯಾವಾಗಲೂ ಅಗ್ನಿ ಇರಬೇಕಂದ್ರೆ ಆಮ್ಲಗಳ ಉತ್ಪಾದನೆ ಸಹಜವಾಗಿ ಆಗ್ತಾ ಇರಬೇಕು. ಯಾವುದೇ ಆಹಾರವನ್ನು ನಾವು ಸೇವನೆ ಮಾಡಿದಾಗ ಅದನ್ನು ಕರಗಿಸಿ ಅರಗಿಸಿ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಜೀವಕೋಶಗಳಿಗೆ ತುಂಬುವುದಕ್ಕೆ ಸಹಾಯ ಮಾಡತಕ್ಕಂಥದ್ದೇ ಆ ಆಮ್ಲಗಳ ಕೆಲಸ. ಆಮ್ಲಗಳ ಉತ್ಪಾದನೆ ಯಾರಿಗೆ ಸಹಜವಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಆಗುತ್ತೋ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತಾರೆ. ತಿಂದಿದ್ದೆಲ್ಲ ಅವರಿಗೆ ದೇಹಕ್ಕೆ ಹತ್ತುತ್ತೆ. ಅಸಹಜವಾಗಿ ಆಮ್ಲಗಳ ಉತ್ಪಾದನೆ ಆಗುವಂತಹ ವ್ಯಕ್ತಿಗಳಿಗೆ ಅಸಿಡಿಟಿ ಅಂಥೇಳಿ ಕರಿತೇವೆ. ಅದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ವಿಧಾನಗಳನ್ನು ನಾವು ಮಾಡಿಕೊಳ್ತೇವೆ. ಅದಕ್ಕೆ ಇನ್ನೊಂದು ಕಾರಣವೂ ಸಹ ಏನು ಅಂದರೆ, ವೇಳೆಗೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡುವಂಥ ಅಭ್ಯಾಸ ಮಾಡದೇ ಇದ್ದವ್ರಿಗೆ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನೀವು ಊಟ ತಿಂಡಿಯನ್ನು ಮಾಡುವಂತಹ ವೇಳೆಯನ್ನು ಇಟ್ಕೊಂಡ್ರೆ ಆ ದೇಹದ ಒಳಗೆ ಇರತಕ್ಕಂತಹ ಜೈವಿಕ ಗಡಿಯಾರ ಸಾಮಾನ್ಯವಾಗಿ ಇಷ್ಟು ಹೊತ್ತಿಗೆ ಆಹಾರ ಬರುತ್ತೆ, ಅದನ್ನು ಕರಗಿಸಿ ಅರಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂದ್ಬಿಟ್ಟು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ. ಉದಾಹರಣೆಗೆ 12 ಗಂಟೆಗೆ ಆಮ್ಲ ಉತ್ಪತ್ತಿ ಆಗುತ್ತೆ ಅಂದರೆ ನೀವು 11:30 12 ಕಾಲಿಗೋ ಅದಕ್ಕೆ ಒಂದು ಊಟವನ್ನು ಕೊಟ್ಟರೆ ಅದು ಅದರ ಜೊತೆಯಲ್ಲಿ ಕೆಲಸ ಮಾಡುತ್ತೆ, ಜೀರ್ಣವಾಗುತ್ತೆ. 12 ಗಂಟೆಗೆ ಆಮ್ಲ ಉತ್ಪತ್ತಿ ಆಗಿರುತ್ತೆ, ನೀವು 11 ಗಂಟೆಗೆ ಕೊಟ್ಬಿಟ್ಟಿರ್ತೀರ ಆಹಾರ. ಅವಾಗ ಅದು ಓ ಯಾರೋ ಬಂದರು, ಈಗ ಹೇಳಿದ ಟೈಮಿಗಿಂತ ತುಂಬ ಮುಂಚಿತವಾಗಿ ನೆಂಟರು ಬಂದುಬಿಟ್ರೆ ನಿಮಗೆ ಗಡಿಬಿಡಿ ಆಗುತ್ತೆ. ನೀವಿನ್ನು ಅವರಿಗೆ ಕಾಫಿ ಕೊಡೋಕ್ಕೆ ಹಾಲು ಕಾಯಿಸಿರಲ್ಲ, ನಿಮ್ಮದೇ ಆದಂಥ ತಯಾರಿಗಳಲ್ಲಿ ಇರ್ತೀರ. ಅವಾಗ ಬಂದು ಕೂತ್ಕೊಂಡ್ಬಿಟ್ರೆ ಬನ್ನಿ ಬನ್ನಿ ಬಂದ್ಬಿಡಿ, ಅವ್ರನ್ನು ಅಟೆಂಡ್ ಮಾಡಬೇಕು, ಇಲ್ಲಿ ಅಡುಗೆ ಮನೆಯಲ್ಲಿ ತಯಾರಿ ಮಾಡಬೇಕು. ಯಾವ ಗಡಿಬಿಡಿ ಈ ಸಾಂಸಾರಿಕವಾಗಿ ಸಹಜವಾಗಿ ಆಗುತ್ತೋ ಅದೇ ರೀತಿ ಈಗ ಆಂತರಿಕವಾಗಿ ಆಗ್ತಾ ಇರುತ್ತೆ. ಟೈಮಿಗೆ ಕರೆಕ್ಟಾಗಿ ಫುಡ್ ಬಂದ್ಬಿಡ್ತು, ಫುಡ್ ಬಂದಾಗ ಅದನ್ನು ಅರಗಿಸ್ಬೇಕಾಗಿರ್ತಕ್ಕಂಥದ್ದು ಅದರ ಕೆಲಸ. ಆಮ್ಲಗಳ ಉತ್ಪತ್ತಿ ಇನ್ನೂ ಆಗಿಲ್ಲ, ಅಸಹಜವಾಗಿ ಆ ಒಂದು ಉತ್ಪತ್ತಿ ಆಗೋದಕ್ಕೆ ತಯಾರಿಗಳನ್ನು ನಡೆಸುತ್ತೆ. ಮುಂದೆ ಆಗ್ತಕ್ಕಂಥ ಎಲ್ಲ ಕ್ರಿಯೆಗಳು ಅಸಹಜವಾಗಿ ಆಗುತ್ತೆ. ಎಷ್ಟೋ ಒಂದು ಪ್ರಮಾಣದಲ್ಲಿ ತಯಾರಿ ಆಗುತ್ತೆ, ಆಮೇಲೆ ಆ ತಯಾರಿ ಆಗಿರತಕ್ಕಂಥ ಆಮ್ಲ ಈ ಕೆಮಿಕಲ್ ರಿಯಾಕ್ಷನ್ನು ಫುಡ್ಡಿನ ಜೊತೆ ಆಗುತ್ತೆ. ಒಂದಷ್ಟು ಫುಡ್ಡು ಅದು ಅರಗುತ್ತೆ, ಹೋಗುತ್ತೆ. ಉಳಿದಂತಹ ಫುಡ್ಡಿಗೆ ಆಮ್ಲದ ಕೊರತೆಯಾಗುತ್ತೆ.
ಆಮ್ಲ 12 ಗಂಟೆಗೆ ತಯಾರಿ ಆಗತಕ್ಕಂತದ್ದು 12 ಗಂಟೆಗೆ ತಯಾರಿ ಆಗದ ಬಂದಾಗ ಅಷ್ಟೊತ್ತಿಗೆ ಈ ಫುಡ್ ಮುಂದಕ್ಕೆ ಹೋಗಿರುತ್ತೆ ಅದು ಕೆಲಸ ಮಾಡಕ್ಕೆ ಆಹಾರ ಇರಲ್ಲ ಇಷ್ಟೇ ಸಹಜವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸ್ತಾ ನಮ್ಮ ಆರೋಗ್ಯವನ್ನು ಅತ್ಯಂತ ಅದ್ಭುತವಾಗಿ ನಾವು ನೋಡ್ಕೋಬಹುದು ಈಗ ಅದನ್ನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಈಗ 12 ಗಂಟೆಗೆ ಆಮ್ಲಗಳ ಉತ್ಪತ್ತಿ ಆಗುತ್ತೆ ಆದರೆ ನೀವು ಅವಾಗ ಅದು ಊಟ ಕೊಟ್ಟಿರಲ್ಲ ನೀವು ಇನ್ನೇನೋ ಕೆಲಸ ಮಾಡ್ತಾ ಇರ್ತೀರಾ 2 ಗಂಟೆ ಹೊತ್ತಿ ಕೊಡ್ತೀರಾ ಆ 2 ಗಂಟೆ ತನಕ ಆಮ್ಲ ಕಾಯ್ತಾ ಕೂತ್ಕೊಳ್ಳಲ್ಲ ಆಮ್ಲದ ಉತ್ಪತ್ತಿ ಆದಾಗ ಅದಕ್ಕೆ ಸಹಜವಾಗಿ ಒಂದು ಏನಾದರೂ ಒಂದು ಆಹಾರ ಬೇಕು ಕರಗಿಸಕ್ಕೆ ಸಿಕ್ಕದೇ ಇದ್ದಾಗ ಏನು ಮಾಡುತ್ತೆ ಅನಿವಾರ್ಯವಾಗಿ ಅದು ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ 1 2 100 ಅಲ್ಲ ಕೋಟ್ಯಾಂತರ ಜೀವಕೋಶಗಳ ನಾಶವಾಗುತ್ತೆ ಅವಾಗ ನಿಮಗೆ ಹೊಟ್ಟೆ ಚೂರನ್ನು ತಿನ್ಬಿಟ್ಟು ಏನು ಮಾಡ್ತೀರಾ ಏನೋ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನೀರು ಕುಡಿದುಬಿಡ್ತೀರಾ ವಿಜ್ಞಾನ ಏನು ಹೇಳುತ್ತೆ ಆಸಿಡ್ ಅನ್ನು ಡೈಲ್ಯೂಟ್ ಮಾಡುವಂತಹ ಸಂದರ್ಭ ಬಂದರೆ ನೀರಿಗೆ ಆಸಿಡ್ ಅನ್ನು ಕೊಂಚ ಕೊಂಚವಾಗಿ ಹಾಕಬೇಕೇ ವಿನಃ ಆಸಿಡ್ ಗೆ ನೀರನ್ನು ಸುರಿದ್ರೆ ಅದು ಸ್ಫೋಟವಾಗುತ್ತೆ ಹೊಟ್ಟೆಯಲ್ಲಿ ಈಗ ಆಮ್ಲಗಳು ಉತ್ಪತ್ತಿ ಆಗಿದೆ ನೀವು ನೇರವಾಗಿ ಚುರ್ರಂತ ಇದೆ ಅಂತ ನೀರು ಕುಡಿತೀರಾ ಸ್ಫೋಟವಾಗುತ್ತೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜೀವಕೋಶಗಳು ನಾಶವಾಗುತ್ತೆ ಅದನ್ನೇ ನಾವು ಹೊಟ್ಟೆ ಉರಿ ಬರ್ತಾ ಇದೆ ಉಬ್ಸ ಬರ್ತಾ ಇದೆ ಅಂತ ಹೇಳೋದು ಇದಕ್ಕೆ ಸಹಜವಾಗಿ ಅವರವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿವಾಗ ಗ್ಯಾಸ್ಟ್ರಿಕ್ ಮಾತ್ರೆ ಡಾಕ್ಟರ್ನು ಕೇಳಲ್ಲ ಮೆಡಿಕಲ್ ಸ್ಟೋರ್ನವ್ರು ಕೇಳಲ್ಲ ಸೀದೆ ಊಟ ಹೊಟ್ಟೆ ಒಂಚೂರು ಚೂರು ಅಂತಿದೆ ಮಾತ್ರೆ ಕೊಡಿ ಅಂತಾರೆ ತಗೊಂತಾರೆ ತಿಂತಾರೆ ಆ ಅಡಿಕ್ಷನ್ನು ತಾನಾಗಿ ಆಗ್ತಾ ಬರುತ್ತೆ ಆ ಥರ ಆದರೆ ಒಂದು ಮಾತ್ರೆ ನುಂಗ್ಬಿಟ್ರೆ ಆಯಿತು ಮಾತ್ರೆ ನುಂಗುವುದು ಉಪಶಮನ ಕಾಯಿಲೆ ಬರದಂತೆ ಮಾಡ್ಕೊಳ್ತಕ್ಕಂಥದ್ದು ಜಾಣತನ ಹೊರಗಿನ ಪರಿಸ್ಥಿತಿಗೆ ತಕ್ಕನಾಗಿ ಒಳಗಡೆದು ಇಂಟರ್ಚೇಂಜ್ ಆಗಬೇಕು ಅಂತ ಅಂದ್ಕೊಂಡು ಬದಲಾಯಿಸ್ಕೊಳ್ತಾ ಹೋಗ್ತಾರೆ ಅದು ಗೊತ್ತಾಗದ ಹಾಗೆ ಅವರ ಕಾಯಿಲೆಯನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಸಂಗ್ರಹಿಸ್ಕೊಂಡು ಸ್ವಾಭಾವಿಕವಾಗಿರ್ತಕ್ಕಂತಹ ಜೈವಿಕ ಗಡಿಯಾರಕ್ಕೆ ನಾವು ನಮ್ಮನ್ನು ಅನುಸರಿಸ್ಕೊಳ್ಬೇಕೇ ವಿನಃ ನಮ್ಮ ಚಟುವಟಿಕೆಗಳಿಗೆ ಜೈವಿಕ ಗಡಿಯಾರನ ಅನುಸರಿಸೋದಕ್ಕೆ ಮಾಡಕ್ಕೆ ಹೋಗಬಾರ್ದು ಮಾಡಲೇಬೇಕಾದಂತಹ ಸಂದರ್ಭದ ಕೆಲಸ ಕಾರ್ಯಗಳನ್ನು ನೀವು ವೇಳಾಪಟ್ಟಿಯಲ್ಲಿ ಇಟ್ಟುಕೊಂಡ್ರೆ ಅದೇ ಜೀವನಕ್ಕೆ ಅನಿವಾರ್ಯವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಜೈವಿಕ ಗಡಿಯಾರ ತಾನಾಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅದು ನಿರಂತರವಾಗಿರಬೇಕು ಇವತ್ತೊಂದಿನ ನಾಳೆ ಇನ್ನೊಂದರ ಆ ಥರ ಆದರೆ ಬರೋದಿಲ್ಲ ಅರ್ಥ ಆಗ್ತಾ ಇದೆಯಾ ಅಂತಹ ಒಂದು ವಿಷಯವನ್ನು ನಾವು ಇಟ್ಟುಕೊಂಡು ನಾವು ಉಡ್ಡಾಯನ ಬಂದವನ್ನು ಅಭ್ಯಾಸ ಮಾಡಿದ್ದೇ ಆದರೆ ಅಲ್ಲಿ ಆ ಒಂದು ಭಾಗವನ್ನು ಜೀರ್ಣಾಂಗವನ್ನು ನಾವು ಶಕ್ತಿಗೊಳಿಸಬಹುದು ಸರಿ ಗುರುಜಿ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಇಷ್ಟೊತ್ತು ಈ ಬಂಧಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಹೇಗೆ ಆಹಾರವನ್ನು ಸೇವಿಸಬೇಕು ಅದರಿಂದ ಏನು ಪ್ರಯೋಜನ ಇದೆ ಹೇಗೆ ನಾವು ಅಸಿಡಿಟಿಯನ್ನು ತಡೆಗಟ್ಟಬಹುದು ಅನ್ನೋದನ್ನು ಹೆಚ್ಚಿನ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಪುನಃ ಭೇಟಿಯಾಗ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com ವೆಬ್ಸೈಟ್ ವಿಳಾಸ www.omsevakendra.org ಬಸವಲಿಂಗಾ